ಸ್ಟ್ಯಾಂಡ್ ಯೂಸ್ ಮಾಡಿಕೊಂಡು ಹೇಗೆ ಲಕ್ಷ್ಮಿಗೆ ಸೀರೆ ಉಡಿಸೋದು ಅಂತ ತೋರಿಸ್ತೀನಿ. ಈಗ ಫಸ್ಟು ಸ್ಯಾರಿ ನೆರಿಗೆ ಇಟ್ಕೊಳ್ಳೋಣ. 15-16 ನೆರಿಗೆ ಇಟ್ಕೊತೀನಿ. ಈಗ ನೆರಿಗೆ ತಕ್ಕೊಂಡಿರೋದಕ್ಕೆ ಕ್ಲಿಪ್ಸಿಂದ ಸೆಕ್ಯೂರ್ ಮಾಡೋಣ, ಸೊ ದಟ್ ಅಲ್ಲಿ ಸ್ಯಾರಿ ಡ್ರೇಪ್ ಮಾಡಬೇಕಾದ್ರೆ ಈಸಿ ಆಗುತ್ತೆ. ಈಗ ಸೆರಗು ನೆರಿಗೆ ಇಟ್ಕೊಳ್ಳೋಣ. ಈಗ ಸೆರಗು ನೆರಿಗೆ ಇಟ್ಕೊಂಡಿರೋದನ್ನ ಸೇಫ್ಟಿ ಪಿನ್ನಿಂದ ಪಿನ್ನಿಂಗ್ ಮಾಡ್ಕೊಂಡಿದ್ದೀನಿ. ಈಗ ಸ್ಯಾರಿ ರೆಡಿಯಾಗಿದೆ ಲಕ್ಷ್ಮಿಗೆ ಉಡ್ಸೋಕ್ಕೆ. ಈ ಥರ ಸ್ಟ್ಯಾಂಡು ಫೆಸ್ಟಿವಲ್ ಸೀಸನಲ್ಲಿ ಶಾಪ್ಸಲ್ಲಿ ಸಿಗುತ್ತೆ. ಈಗ ಸ್ಟ್ಯಾಂಡ್ನ ರೆಡಿ ಮಾಡ್ಕೊಳ್ಳೋಣ. ನಾನು ನೋಟ್ ಪ್ಯಾಡ್ ತೊಗೊಂಡಿದ್ದೀನಿ, ನೋಟ್ ಪ್ಯಾಡ್ನ ಟೈಟಾಗಿ ಕಟ್ಕೊತೀನಿ. ನಾನು ನೋಟ್ ಪ್ಯಾಡ್ನ ಯೂಸ್ ಮಾಡ್ಕೊಂಡಿದ್ದೀನಿ, ನೀವು ಬೇಕಾದರೆ ವುಡನ್ ಶೀಟ್ನು ಯೂಸ್ ಮಾಡ್ಕೊಬೋದು. ಈಗ ನಾನು ಲೋಟಸ್ ಡೆಕೋರೇಷನ್ ಪ್ರಾಪ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಹೈಟ್ ಇದ್ದಷ್ಟು ಸ್ಯಾರಿ ಚೆನ್ನಾಗಿ ಕಾಣುತ್ತೆ ಅಂತ ಕೆಳಗೆ ಮಣೆನ ಯೂಸ್ ಮಾಡ್ಕೊಂಡಿದ್ದೀನಿ. ಸ್ಟ್ಯಾಂಡ್ನ ಬೇಕಾದರೆ ಮಣೆಗೆ ಡಬಲ್ ಸೆಟ್ ಟೇಪಿಂದ ಸೆಕ್ಯೂರ್ ಮಾಡ್ಬೋದು ಅಳ್ಳಾಡಬಾರ್ದು ಅಂತ. ಗ್ಲೋಯಿಂಗ್ ಲೋಟಸ್ ಪ್ರಾಪ್ನ ಹೇಗೆ ಮಾಡೋದು ಅಂತ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಪ್ಲೀಸ್ ಚೆಕ್ ಮಾಡಿ. ಈಗ ಸೀರೆನ ಸ್ಟ್ಯಾಂಡ್ ಮೇಲೆ ದೊಡ್ಡ ಬಾರ್ಡ್ರನ್ನ ಮುಂದೆ ಬರೋ ಹಾಗೆ, ಚಿಕ್ಕ ಬಾರ್ಡ್ರ್ ಹಿಂದೆ ಹೋಗೋ ಹಾಗೆ ಬಿಡಬೇಕು. ಆ ನಂತರ ಅದನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ. ಆನಂತರ ಸ್ಪ್ರೆಡ್ ಮಾಡ್ಕೊಂಡಿರೋ ಸೀರೆ ಮೇಲೆ ಅಕ್ಕಿ ತುಂಬಿರೋ ತಟ್ಟೆನ ಇಡಿ. ಈಗ ಅಕ್ಕಿ ಮೇಲೆ ಕಳಶದ ಬಿನ್ಗೆನ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ಈಗ ಸ್ಯಾರಿ ಬ್ಲೌಸ್ ಪೀಸ್ನ ತಗೊಂಡು ಈ ಥರ ಫೋಲ್ಡ್ ಮಾಡ್ಕೊಂಡು ಪಿನ್ಸಿಂದ ಪಿನ್ನಿಂಗ್ ಮಾಡಬೇಕು. ಬ್ಲೌಸ್ ಪೀಸಿಂದ ಎರಡು ಕಾಲನ್ನು ನಾನು ತೋರಿಸ್ತಿರೋ ಹಾಗೆ ಕವರ್ ಮಾಡ್ಕೊಬೇಕು. ನಾನಿಲ್ಲಿ ಗುಂಡ್ಪಿನ್ ಯೂಸ್ ಮಾಡ್ಕೊಂಡಿದ್ದೀನಿ, ನೀವು ಬೇಕಾದ್ರೆ ಸೇಫ್ಟಿ ಪಿನ್ನು ಯೂಸ್ ಮಾಡ್ಕೊಬೋದು. ಈಗ ರೆಡಿ ಮಾಡ್ಕೊಂಡಿರೋ ಕಾಲನ್ನ ಬಲಗಾಲನ್ನ ಇಳೆಬಿಟ್ಟು ಎಡಗಾಲನ್ನ ಮಡಚಿ ಕಳಶದ ಹಿಂದೆಯಿಂದ ತಗೊಬೇಕು ಅದನ್ನು. ಈಗ ಹಿಂದೆ ಬಿಟ್ಟಿರೋ ನೆರಿಗೆನ ತಗೊಂಡು ಒಂದು ನೆರಿಗೆಯಿಂದ ಮಂಡಿವರೆಗೂ ಕವರ್ ಮಾಡ್ಕೊಳ್ಳಿ. ಗುಂಡ್ಪಿನ್ನಿಂದ ಸೆಕ್ಯೂರ್ ಮಾಡ್ತಾ ಇದ್ದೀನಿ.
ಯಾವುದಾದ್ರೂ ನಿಮ್ಮ ಸ್ಯಾರಿಗೆ ಮ್ಯಾಚ್ ಆಗುವಂಥ ಬ್ಲೌಸ್ ಪೀಸಿಂದ ಕೈಯನ್ನು ಕವರ್ ಮಾಡ್ಕೊಳ್ಳಿ. ನಾನಿಲ್ಲಿ ಬಾರ್ಡರ್ ಇರೋವಂಥ ಬ್ಲೌಸ್ ಪೀಸೇ ತೊಗೊಂಡಿದ್ದೀನಿ. ಎರಡು ಕೈನ್ನು ಬಿಂದಿಗೆಗೆ ಕಟ್ಕೊತಾ ಇದ್ದೀನಿ. ಈಗ ನಾವು ಸೀರೆ ಉಡೋ ರೀತಿಯಲ್ಲೇ ಸೆರಗ್ನ ಕೈ ಮೇಲಿಂದ ತಗೊಂಬೇಕು. ಪಿನ್ನ ತೆಗೆದು ನಾನು ಸೆರಗ್ನ ಸರಿ ಮಾಡ್ಕೊಳ್ತಿದ್ದೀನಿ. ಈಗ ಹಿಂದೆಯಿಂದ ಸೆರಗ್ನ ಮುಂದಕ್ಕೆ ತಗೊಂಡು ಬಿಂದಿಗೆ ಕಾಣ್ದಿರೋ ಹಾಗೆ ಕ್ಲೋಸ್ ಮಾಡಬೇಕು. ಈಗ ಕೈ ಕಾಲು ಎಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬೇಕಾದ್ರೆ ಸೇಫ್ಟಿ ಪಿನ್ ಯೂಸ್ ಮಾಡ್ಕೊಂಡು ಅದನ್ನೆಲ್ಲ ಸೆಕ್ಯೂರ್ ಮಾಡ್ಕೊಳ್ಳಿ. ನಿಮ್ಗೆ ಇಷ್ಟದ ರೀತಿಯಲ್ಲಿ ಲಕ್ಷ್ಮಿಗೆ ಅಲಂಕಾರ ಮಾಡ್ಕೊಳ್ಳಿ. ಈಗ ಕಳಶನ ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ಲಕ್ಷ್ಮಿ ಮುಖ ಇಡ್ತಾ ಇದ್ದೀನಿ. ಲಕ್ಷ್ಮಿ ರೆಡಿಯಾಗಿದೆ. ಬ್ಯಾಕ್ ಡ್ರಾಪಿಗೆ ನಾನು ಸ್ಕ್ರೀನ್ ಮತ್ತು DIY ಲೋಟಸ್ ಯೂಸ್ ಮಾಡ್ಕೊಂಡಿದ್ದೀನಿ. DIY ಲೋಟಸ್ದು ಲಿಂಕು ಡಿಸ್ಕ್ರಿಪ್ಷನಲ್ಲಿರುತ್ತೆ.